ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿರ್ತಕ್ಕಂಥ ಒಂದು ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು ಕನ್ನಡ ಸಂಧಿಗಳ ಬಗ್ಗೆ ತಿಳಿದುಕೊಂಡಿವಿ, ಕನ್ನಡ ಒಂದು ಸ್ವರ ಸಂಧಿಗಳ ಬಗ್ಗೆ ತಿಳಿದುಕೊಂಡಿವಿ. ಇವತ್ತಿನ ದಿವಸ ನಾವು ವ್ಯಂಜನ ಸಂಧಿಯನ್ನು ನೋಡೋಣ. ಈ ವ್ಯಂಜನ ಸಂಧಿ ಅಂತ ಯಾಕೆ ಅಂದ್ರೆ ವ್ಯಂಜನದ ಮುಂದೆ ವ್ಯಂಜನ ಬಂದು ಆಗುವ ಸಂಧಿಗೆ ವ್ಯಂಜನ ಸಂಧಿ ಅಂತಾರು. ಕೆಲವೊಮ್ಮೆ ಸ್ವರದ ಮುಂದೆ ವ್ಯಂಜನ ಬಂದರೂ ಸಹಿತ ಅದು ವ್ಯಂಜನ ಸಂಧಿ. ಈ ವ್ಯಂಜನ ಸಂಧಿಯಲ್ಲಿ ಆದೇಶ ಸಂಧಿ ಅಂತ ಪ್ರಮುಖವಾಗಿರತಕ್ಕಂಥ ಒಂದು ಸಂಧಿ. ಈ ಆದೇಶ ಸಂಧಿ ಅಂತ ಯಾಕೆ ಅಂತಂದ್ರೆ ಉತ್ತರ ಪದದ ಆಗಿರತಕ್ಕಂಥ ಅಕ್ಷರಗಳು ಏನಪ್ಪ ಅಂತಂದ್ರೆ ಆದೇಶವಾಗಿ ಬರುವುದಕ್ಕೆ ಆದೇಶ ಸಂಧಿ ಅಂತ ಕರೆದರು. ಈ ಆದೇಶ ಸಂಧಿಯಲ್ಲಿ ಪ್ರಮುಖವಾಗಿ ಮೂರು ವಿಧಗಳು, ಆದೇಶ ಸಂಧಿಯಲ್ಲಿ ಮೂರು ವಿಧಗಳು. ಒಂದು ಗದವಾದೇಶ ಸಂಧಿ, ಒಕಾರಾದೇಶ ಸಂಧಿ, ಛ ಜ ಛ ಕಾರಾದೇಶ ಸಂಧಿ ಅಂತ ಪ್ರಮುಖವಾಗಿ ಮೂರು ವಿಧಗಳನ್ನ ಮಾಡಿದ್ದಾರೆ. ಇನ್ನ ಇವುಗಳನ್ನ ಒಂದೊಂದಾಗಿ ಅವುಗಳ ನಿಯಮ ಮತ್ತು ಉದಾಹರಣೆಗಳನ್ನ ನಾವು ನೋಡೋಣ. ಗದವಾದೇಶ ಸಂಧಿ, ಇದರ ಹೆಸರೇ ಸೂಚಿಸುವಂತೆ ಗದವಾದೇಶ ಸಂಧಿ. ಈ ಒಂದು ಸಂಧಿಯ ಹೆಸರಲ್ಲಿನ ಮೂರು ಅಕ್ಷರಗಳನ್ನ ನಾವು ನೋಡಬಹುದು. ಉತ್ತರ ಪದದಲ್ಲಿರ್ತಕ್ಕಂಥ ಕದಬಗಳಿಗೆ ಗದಬಗಳು ಆದೇಶವಾಗಿ ಬರುವುದಕ್ಕ, ಉತ್ತರ ಪದದಲ್ಲಿರುವ ಕದಬಗಳಿಗೆ ಗದಬಗಳು ಆದೇಶವಾಗಿ ಬರುವುದಕ್ಕ ನಾವೇನು ಕರಿತೀವಿ, ಗದವಾದೇಶ ಸಂಧಿ ಅಂತ ಕರಿತಾ ಇದ್ದೇವೆ. ಇಲ್ಲಿ ಉದಾಹರಣೆ ನೋಡಿ, ಮನೆ ಪ್ಲಸ್ ಕೆಲಸ, ಮನೆ ಕೆಲಸ. ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರ ಖ ಬಂದಿದೆ, ಸಂಧಿಯನ್ನ ಮಾಡಿದಾಗ ಖಕ್ಕೆ ಬದಲಾಗಿ ಗ ಬಂದಿರುವುದನ್ನ ನೋಡಬಹುದು. ಅದೇ ತರನಾಗಿ ಮೈ ಪ್ಲಸ್ ತೊಳೆ, ಮೈ ತೊಳೆ. ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರ ಥ, ಇಲ್ಲಿ ಧ, ಮೈ ಪ್ಲಸ್ ತೊಳೆ, ಮೈ ತೊಳೆ. ಮೂರನೇ ಒಂದು ಉದಾಹರಣೆ ಕಣ್ ಪ್ಲಸ್ ಪಣಿ, ಕಂಪಣಿ. ಇಲ್ಲಿ ಪ ಬಂದಿದೆ, ಇಲ್ಲಿ ಸಂಧಿ ಪದದಲ್ಲಿ ಪ ಆದೇಶವಾಗಿ ಬಂದಿದೆ. ಅಂದ್ರೆ ಕದಬಗಳಿಗೆ ಗದಬಗಳು ಆದೇಶವಾಗಿ ಬರುವುದಕ್ಕೆ ಗದವಾದೇಶ ಸಂಧಿ ಅಂತೇಳಿ ಕರಿತಾ ಇದ್ದಾರೆ. ಇನ್ನ ಎರಡನೇ ಸಂಧಿ ಆದೇಶ ಸಂಧಿ, ಎರಡನೇ ಸಂಧಿ ವಕಾರ ಆದೇಶ ಸಂಧಿ. ಇಲ್ಲಿ ಉತ್ತರ ಪದದಲ್ಲಿ ಇರತಕ್ಕಂತ ಪ ಬ ಮ, ಉತ್ತರ ಪದದಲ್ಲಿರುವ ಪ ಬ ಮ ಅಕ್ಷರಗಳಿಗೆ ವಕಾರವು ಆದೇಶವಾಗಿ ಬಂದ್ರೆ ಅದನ್ನ ವಕಾರ ಆದೇಶ ಸಂಧಿ ಅಂತ ಕರಿತಾ ಇದ್ದಾರೆ. ಇಲ್ಲಿ ಉದಾಹರಣೆಯನ್ನು ನೋಡಿ, ಕೆನೆ ಪ್ಲಸ್ ಪಾಲು, ಕೆನೆವಾಲು. ತಲೆ ಪ್ಲಸ್ ಪಾಗಿ, ತಲೆವಾಗಿ. ನೆಲ ಪ್ಲಸ್ ಮನೆ, ನೆಲಮಣಿ. ಎಲ್ಲ ಸಂಧಿ ಪದದಲ್ಲಿ ವ ಆದೇಶವಾಗಿದೆ. ಇಲ್ಲಿ ಮೊದಲನೇ ಉದಾಹರಣೆಯಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ವ ಬಂದಿದೆ, ಪಗ್ ವ ಬಂದಿದೆ, ಬ ಬಂದಿದೆ, ವ ಬಂದಿದೆ, ಮ ಬಂದಿದೆ, ವ ಬಂದಿದೆ. ಅಂದ್ರೆ ಉತ್ತರ ಪದದಲ್ಲಿರುವ ಯಾವುದೇ ಅಕ್ಷರ ಪ ಬ ಮ ಮೂರು ಅಕ್ಷರಗಳು ಯಾವುದೇ ಬಂದರೂ ಸಹಿತ ಅಲ್ಲಿ ವಕಾರವ ಆದೇಶವಾಗಿ ಬರುವುದಕ್ಕ ವಕಾರ ಆದೇಶ ಸಂಧಿ ಅಂತಲೇ ಕರಿತಾ ಇದ್ದಾರೆ. ಇನ್ನ ಛ ಛ ಜ ಛ ಕಾರ ಆದೇಶ ಸಂಧಿ. ಇಲ್ಲಿ ಸ ಉತ್ತರ ಪದದಲ್ಲಿ ಸ ಎಂಬ ಅಕ್ಷರ ಬಂದಾಗ ಅಲ್ಲಿ ಛ ಆಗುವುದು ಅಥವಾ ಜ ಆಗುವುದು ಅಥವಾ ಛ ಅಕ್ಷರ ಆದೇಶವಾಗಿ ಬರುವುದಕ್ಕ ನಾವೇನಂತಂದ್ರೆ ಛ ಜ ಚಕಾರ ಆದೇಶ ಸಂಧಿ ಅಂತೇಳಿ ಕರಿತಾ ಇದ್ದೀವಿ. ಇಲ್ಲಿ ಉದಾಹರಣೆಯನ್ನು ನೋಡಬಹುದು, ಇನ್ ಪ್ಲಸ್ ಸರ, ಇಂಚರ. ಇಲ್ಲಿ ಉತ್ತರ ಪದ ಮೊದಲ ಅಕ್ಷರ ಸ ಬಂದಿದೆ, ಆದೇಶವಾಗಿ ಚ ಬಂದಿದೆ. ಮುನ್ ಪ್ಲಸ್ ಚರಗು, ಇಲ್ಲಿ ಸ ಬಂದಿದೆ, ಇಲ್ಲಿ ಜ ಬಂದಿದೆ. ಇರ್ ಪ್ಲಸ್ ಸಾಸಿರ, ಇಲ್ಲಿ ಸ ಬಂದಿದೆ, ಇಲ್ಲಿ ಚ ಬಂದಿದೆ. ಅಂದ್ರೆ ಛ ಜ ಚಕಾರ ಆದೇಶ ಸಂಧಿ ಅಂದ್ರೆ ಈ ಎಲ್ಲ ಒಂದು ಉದಾಹರಣೆಗಳನ್ನು ನೋಡಿದ್ರೆ ನಮಗೆ ತಿಳಿದು ಬರ್ತಾ ಇದೆ. ಇನ್ನ ಈ ಸಂಧಿ ಮಾಡದೆ ಇದ್ದಂತೆ ಹೇಳುವುದಕ್ಕೆ ನಾವು ಏನು ಕರಿತೇವೆ ಅಂತಂದ್ರೆ ಪ್ರಕೃತಿ ಭಾವ ಅಂತ ಹೇಳಿ ಕರಿತಾ ಇದೆ. ಯಾವ ಪದಗಳನ್ನ ಸಂಧಿ ಮಾಡಲಿಕ್ಕೆ ಬರುವುದಿಲ್ಲವೋ ಅವನ ಇದ್ದಂತೆ ಹೇಳುವುದಕ್ಕೆ ಏನಂತ ಕರಿತೇವೆ, ಪ್ರಕೃತಿ ಭಾವ ಅಂತ ಹೇಳಿ ಕರಿತಾ ಇದ್ದೇವೆ. ಇದು ಒಟ್ಟು ಕನ್ನಡ ಸಂಧಿಗಳ ಒಂದು ನಿಯಮ. ಮುಂದಿನ ಅವಧಿಯಲ್ಲಿ ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.